भाषामाल कर्सिकरे इंत वेदिके मेले निंद्रसिदरंत आवाग अवनिगे भाषण माडक कैय माई कोट्रु अव हेंग मातिडबेकु ಮಾತೆ ಬರ್ತಿದ್ದಿಲ್ಲ ಅವನಿಗೆ ಮಾತಾಡಕ. ಎಲ್ಲರಿಗೆ ನಮಸ್ಕಾರ ರೀ, ಬಂದು ಕೂತವ್ರಿಗೆ ಅಂದ, ಈ ಕೆಲಸ ಚಲೋ ಮಾಡಿರಿ, ಇದು ಹಿಂಗ ಮಾಡಿ ಹಂಗ ಮಾಡಿದ್ರಿ, ಹಂಗ ಮಾಡಿ ಹಿಂಗ ಮಾಡಿದ್ರಿ, ಇದು ಹಿಂಗ ಮಾಡಿ ಹಂಗ ಮಾಡ್ಬೇಕಾಗಿತ್ತು, ಹಂಗ ಮಾಡಿ ಹಿಂಗ ಮಾಡ್ಬೇಕು ಹಿಂಗ ಅಂದಿವ ಅಂದ್ ನನ್ನ ಎರಡು ಮಾತಿ ಮುಗಿಸ್ತೀನಿ ಅಂದಿವ. ನಾನ ಒಬ್ಬ ನನ್ನಂತ ಮಗಳ ಕೂತಿದ, ತಮ್ಮ ನಿನ್ನ ಭಾಷಣ ಬರ್ತದಿಲ್ಲ ಅಂತ ಕೇಳ್ದ. ಏ ಬರುದಿಲ್ಲ ಅಂದಿವ. ಅವ ಇವ ಅಂದ, ಒಂದು ಕೆಲಸ ಮಾಡಿ ನಾ ಹೇಳಿ ಕೊಡ್ತೀನಿ, ಹಂಗ ಮಾತಾಡಿ ಅಂದ. ನನ್ನ ಇವ ಹೇಳ್ಕೊಟ್ಟ, ಇವ ವೇದಿಕೆ ಮೇಲೆ ನಿಂತು ಮಾತಾಡ್ದ. ಅದು ಒಂದ್ ಸರ್ಕಾರಿ ಆಸ್ಪತ್ರೆ, ಒಂದು ಅದು ಹೊಸ ಆಸ್ಪತ್ರೆ ಕಳಿಸಿದ್ರು, ಅದ್ರ ಉದ್ಘಾಟಕ ಇವನಿ ಕಳಿಸಿದ್ರು. ಅವಾಗ ವೇದಿಕೆ ಮೇಲೆ ನಿಂತು ಮಾತಾಡ್ದ, ಈ ಊರಿಗೆ ಆಸ್ಪತ್ರೆ ಆಗಿದ್ದು ಬಹಳ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು. ಈ ಊರಿಗೆ ಎಂದೋ ಆಸ್ಪತ್ರೆ ಆಗ್ಬೇಕಾಗಿತ್ತು, ಕರೆ ಏನೋ ಇವಾಗ ಆಗ್ಯದ, ಇದು ಬಹಳ ಖುಷಿ ಆಯ್ತು. ಪ್ರತಿಯೊಂದು ಹಳ್ಳಿ ಹಳ್ಳಿಗಿಂತ ಆಸ್ಪತ್ರೆ ಆಗ್ಬೇಕು, ಅದಕ್ಕೇನು ಸಹಕಾರ ಕೊಡ್ಬೇಕು, ನಾ ಕೊಡ್ತೀನಿ ಅಂತೇಳಿ ಇಟ್ಟಂದ ಎರಡು ಮಾತು ಮುಗಿಸ್ರೀವ. ಮುಗಿಸಣ ಮುಂದೊಂದ ಮುರುಘಾನೂರ್ ಅಂತ ಊರಾಗ ಸರ್ಕಾರ ಶಾಲೆ ಉದ್ಘಾಟನೆತ್ತು, ಮತ್ತೆ ಅಲ್ಲಿಗೆ ಕಳಿಸಿದ್ರಿ ಇವ್ನಿ. ಅಲ್ಲಿಗೆ ಹೋದಿವ, ಹೋದ್ಕೊಂಡೆ ಅಲ್ಲಿ ಹೋಗಿ ಇದೇ ಭಾಷಣ ಬಿಗದ ಇವ್ನಿಗೆ ಬರ್ತಿದ್ರು ಮತ್ತೊಂದು ಭಾಷಣ. ಅಲ್ಲಿ ಹೋಗಿ ಯಾವ್ರಿ ಕೈಯ ಮಾಯಿ ಕೊಟ್ರು, ಕೂತವ್ರಿಗೆ ಎಲ್ಲ ನಮಸ್ಕಾರ ಅಂದ. ಯಾನಿಲ್ಲ, ಈ ನಮ್ಮೂರಿ ಸರ್ಕಾರ ಶಾಲೆ ಎಂದೋ ಆಗ್ಬೇಕಾಗಿತ್ತು, ಹಿಂದಾಗ್ಯದ, ಇದು ಬಹಳ ಖುಷಿ ಆಯ್ತು. ಪ್ರತಿಯೊಂದು ಹಳ್ಳಿ ಹಳ್ಳಿಗಿಂತ ಸರ್ಕಾರ ಶಾಲೆ ಆಗ್ಬೇಕು, ಅದಕ್ಕೇನು ಸಹಕಾರ ಬೇಕು, ನಾ ಕೊಡ್ತೀನಿ ಅಂತೇಳಿ ಅಲ್ಲಿ ಭಾಷಣ ಮುಗಿಸ್ರ. ಮುಂದಿನ ಎದಿಲಿ ಹೋಗೋದಕ್ಕ ಒಂದು ಮೂಲಕ ಸತ್ತಿತ್ತು. ಅಲ್ಲಿ ಹೋಗೋಣ, ಭಜನ ಹಚ್ಚಿದ್ರು. ಏ ಅವನಿಗೊಂದು ಎರಡು ಮಾತು ಮಾತಾಡ್ತಾನೆ ಕೂಡ್ರಿ ಅಂತೇಳಿ ಅವನಿಗೆ ವೇದಿಕೆ ಮೇಲೆ ನಿಂದ್ರಿಸಿ ಕೈಯ ಮಾಯಿ ಕೊಟ್ರು. ಅವಾಗ ಅಲ್ಲಿನೂ ಇದೇ ಭಾಷಣ ಬಿಗಂದ್ ಮಗ, ಈ ಮುಲುಕ್ ಸತ್ತದ ಬಹಳ ಖುಷಿ ಆಯ್ತು, ಈ ಮುಲುಕ್ ಎಂದೋ ಸಾಯ್ಬೇಕಾಗಿತ್ತು, ಇಂದ ಸತ್ತದ, ಇಂತ ಮುಲುಕ್ ಹಳ್ಳಿ ಹಳ್ಳಿ ಸಾಯ್ಬೇಕು, ಅದಕ್ಕೇನು ಬೇಕು ಸಹಕಾರ ನಾ ಕೊಡ್ತೀನಿ ಅನ್ನತ್ರಿ ಮಗ. ಬಿಟ್ಟಾರ ಅವರು ಹೆಣದವ್ರು ಅವ್ರು ಬಿಟ್ಟು ಇವ್ರು ಅಂಡಿ ಹಣ್ಣು ಪುಂಡಿ ತಲೆ ಮಾಡೋದಂತ ಭಾಷಣ ಮಾಡಿದ್ರು. ಅಂತ ಸರ್ ಅದು ಕೆಲಸ ಅಲ್ಲ, ಅದಕ್ಕೆಲ್ಲಿ ಗುರುವೇ ನನಗ ಕಡಿಮೆ ಹಾಳು ನನ್ನ ಸಲೀಮೆ ಇತ್ತು ಸಾಧನ ಕಡಲ ಹಾಲ ಹುಡುಕಿದ್ರೆ ಸಿಗಲಿ. ತಿಳ್ಕೊಂಡ್ರಪ್ಪ ಇದನ್ನ ಹೇಳಕ್ ಬರ್ತಾರೆ ಕರ್ ನಮ್ಮ ಸರ್ಗಳು ಬರ್ತಾರೆ ಸರ್ಗರ ಅವರಿಗೆ ಇಲ್ಲ ನಾ ಹೇಳ್ಬಾರ್ದು ಅಂತೇಳಿ ಬಿಟ್ಟಿದೆ ಕಾಕದು. ಯಾಕಂದ್ರೆ ನಾ ಹೇಳಿ ಭಾಳ ಆಗ್ಯದ ಮುರುಘಾನೂರ ಏನಾರೀತೋ ನಾ ಹೇಳ್ಕೊತೀ ಇರ್ತೀನಿ. ಕಾಕ ಮಡಮು ಕಾಮನ್ ನಾಗನಾಮ ಹಿಡಿಸಿಬಿಟ್ಟಾನು ಹೊತ್ತು ಹೊಂಟಂಗ್ ಹೊತ್ತು ಹೊಂಟಂಗ್. ಕಾಕ ಮಡಮು ಕಾಮ ನಾಗರಾಮ ಈ ಹಾವ ನಿನಗ ಕಡಿತು ಅಂದ್ರ ಏನಾಗ್ತೀರಿ ಸರ? ವೈದ್ಯರ ಹಂತಕ್ ಹೋಗಿ ಏನಾರೆ ಔಷಧ ಉಪಚಾರ ಮಾಡಿ ನಿನಗ ಉಳಿಸ್ಬಹುದು. ಖರೆ ನಿನ್ನಲ್ಲಿ ಒಂದು ಹಾವದ ನಮ್ಮದೈತ್ರಿ. ನೀ ತಿಳ್ಕೊಂಡಿದ್ರೆ ಇವರು ಹೇಳಕತ್ತಿದ ನಾಗರಾಮ ಹತ್ತಾವ ಇದು ಕ್ಯಾರಿ ಹಾವ ಅಲ್ಲ. ಈ ಹಾವದಾಗ ಒಂದಿನ ಕರೆದ್ರೆ ನೀವು ಉಳಿತಿ. ನಿನ್ನ ಮನ್ಯಾಗ ಒಂದು ಹಾವದ, ಆ ಹಾವ ಕಡಿತಂದ್ರೆ ಉಳಿಲಿಲ್ಲ ಅಂತ ಹೇಳಬಿಟ್ಟಾರ ಅವರು. ಇಲ್ಲ ಯಾ ಹಾವ ತಿಳ್ಕೊಂಡ್ರಿ ನೀವು? ಈ ಕಡ್ಡಿ ಕಾಡ್ತಾವ್ರಲ್ಲ ಮಡಮುಕ್ಕಾವ ನಾಗರಾಮ ಅಲ್ಲ 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 ಹೌದ್ರ ಸರ್. ನಿನ್ನ ಮನೆಗೆ ಹಾದ ಹಾವ ಅದು ನಿನಗೆ ಗೊತ್ತಾಗಲ್ಲ. ಯಾರು ನಮ್ಮ ಮನೆಗ್ರಿ? ಹೌದು ಮನೆಗೆ ಹೋಗಿಲ್ರ ಅಂದ್ರ ಅಂಜಿಕೆ ಹೊಂಟಾಗತ್ತೀರಿ ಸರ. ಆ ಹಾವಿನ ಕೈಗೆ ತಿನ್ನ ಮಸಾಜ್ ಆಗ್ತದ ನಿನಗ್ ಗೊತ್ತಾಗಲ್ಲ. ಯಾರು ಹೌದ್ರಿ ಗೊತ್ತಾಗ ಯಾ ಹಾವ ಯಾ ಹಾವ್ರಿ ಸರ್? ನಿಮ್ಮ ಮನೆಗೆ ಯಾರ್ಯಾರು ಅದ್ರಿಪ್ಪ? ನಮ್ಮ ಮನ್ಯಾಗ ಹಾ ಅಂದ್ರ ನಮ್ಮ ಮನೆಗೆ ಬಂದೈತ್ರಿ ಹಾ ಮಕ್ಕಳದವ್ರಿ ಹಾ ಮೊಮ್ಮಕ್ಕಳದವ್ರಿ ಹಾ ಸಸಿ ಅದಾವ್ರಿ ಹಾ ಇಟ್ಟೆಲ್ಲ ಮಂದಿ ಇದ್ದವ್ರಿ. ನಿನ್ನ ಮೊಮ್ಮಕ್ಕಳು ಅಲ್ಲ, ನಿನ್ನ ಸೊಸ್ತರು ಅಲ್ಲ, ನಿಮ್ಮ ಅವ್ವ ಅಪ್ಪನ ಅಲ್ಲ. ಏನ್ ಆದಂದ್ರೆ ನೋಡು ನಮ್ಮ ಮುದುಕಿ ಅದನ್ನೇ ನಿನ್ನ ಮುದುಕಿನ ಹಾವ್ರಿ. ಹಾ ಈ ಹಾವಿನ ಕೈಯ ಸಿಕ್ಕ್ರೆ ಉಳಿತಿ, ಆ ಹಾವಿನ ಕೈಯ ಸಿಕ್ಕಂದ್ರೆ ಒಂದಿನ ಹಲಿ ಹಚ್ಚತಿ. ಬಹಳ ಮಂದಿಗೆ ಹಚ್ಚದ ಹಾವ ನಿನಗ ತಟ್ಟೆ ಅಲ್ಲ, ಬಹಳ ಮಂದಿಗೆ ಹಚ್ಚದ ಕರೆ ಗೊತ್ತಾಗಲ್ಲ. ಯಾ ಹಾವ ತಿಳ್ಕೊಂಡ್ರಿ? ನಮ್ಮ ಮನ್ಯಾಗ ನಮ್ಮ ಹೆಂಡತಿನೇ ಒಂದು ಹಾವ.
ತಿಳಿದು ಸಂಸಾರ ಮಾಡ್ತು ಮಾನವೀಯತೆಯಿಂದ ಅಂದ್ರ ಅದು ಮನುಷ್ಯಾಗಿ ಬದುಕ್ತದ. ಒಂದು ವೇಳೆ ತಿಳಿಲಾರದೆ ಅಡ್ಡ ರೂಟ್ ಹಿಡಿತಂದ್ರ ಆ ಹಾವು ಕತ್ತು ತಂದ್ರೆ ಪುಣೆ ಮುಂಬೈ ಗೋವಾ ಗುಜರಾತ್ ತಿರುಗಾಡಿಸ್ಬಿಡ ಬಂದು ಮನೆ ಒಂದಿನ ಎಲ್ಲಿ ಮಣ್ಣಾಗಿಡ್ತದ ಗೊತ್ತಾಗುದಿಲ್ಲ. ಅದಕ್ಕೆ ನನ್ನ ಗುರು ಮನವಿ ಮರೋಣ ಮಾರಾದ್ರು ಬರೆದ್ರೆ ಈ ಪದ್ಯ ಗುರುವೇ ನನಗ ಕರೆದಾದ ಹಾವ ನನ್ನ ಸನಿನೇ ಇತ್ತು ಸಾದರ ಮಾವ. ಹಾವಿಗೆ ಸಾದರ ಮಾವ ಇಲ್ಲ ಸರಿಯಾಗಿ ಬರ್ತಾರೆ ಈ ಸಾದರ ಮಾವ ಇಲ್ಲಿ ಇಲ್ಲಿ ಬರುತ್ತಾಗಬೇಕಾಗ್ಯದ ಇದನ್ನ ಅದು ಹೆಂಗಾಗೈತಿ ಗೊತ್ತಕ್ಕದ. ನಾ ಯಾಕೆ ಈ ವೇದಿಕೆ ಮ್ಯಾಲ ಹೇಳಿದಾಗ ನಾವು ಹೊಸ್ತಾರ ಮೊನ್ನೆ ಬಹಳ ಸಾರಿ ಹೇಳಿದೀವಿ ನಾವು ಬೆಳತನ ಅದೇ ಹೇಳಿನಿ. ದಿನನಿತ್ಯ ನಾವು ಏಕಟ್ಟಿ ಹೇಳ್ಕೊತಾ ಇರ್ತೇವೆ ನಮ್ಮ ಊರಾಗ ಕೇಳಿ ನಮಗೆ ಇನ್ನೇನು ನಾವು ಹೇಳ್ಕೊತಿರಬಾರ್ದು ಬೇಗ ಕೇಳಿ ನಿಮ್ಗೆ ಕೂಡಿಸಿದ್ರು ಆದ್ರೂ ನೀವು ಕರೆಸಿರತ್ತೇಳಿ ನಾ ಹೇಳಕತ್ತೀನಿ. ವೇದಿಕೆ ಮೇಲಿತ್ತು ಇನ್ನೇಗ ಒಬ್ರು ಅಂದ್ರು ಸರ್ ನೀವು ಭಾಷಣ ಮಾಡ್ಬೇಕಾದ್ರೆ ಹಿಂಗೆ ಹೆಂಗ್ ಮಾಡ್ತೀರಿ ಅಂತೇಳಿ ಕೇಳಿದ್ರು ಭಾಷಣ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಕೆಲಸ ಅಲ್ಲ. ಹಾಡಕ್ ಬರ್ತೈತಿ ಕಡೆ ಮಾತಾಡೋದು ಅಷ್ಟು ಸುಲಭದಂತ ಅಲ್ಲ. ಒಬ್ಬರಿಗೆ ಭಾಷಣ ಮಾಡೋ ಕರೆಸಿಕರೆ ಇಂಥ ವೇದಿಕೆ ಮೇಲೆ ನಿಂದ್ರಿಸಿದ್ರಂತ ಅವಾಗ ಅವನಿಗೆ ಭಾಷಣ ಮಾಡೋ ಕೈಯ ಮಾಯಿ ಕೊಟ್ರು ಅವ ಹೆಂಗ್ ಮಾತಾಡ್ಬೇಕು ಮಾತೇ ಬರ್ತಿದ್ದಿಲ್ಲ ಅವನಿಗೆ ಮಾತಾಡಕ. ಎಲ್ಲರಿಗೆ ನಮಸ್ಕಾರ ರೀ ಬಂದು ಕೂತವ್ರಿಗೆ ಅಂದ ಈ ಕೆಲಸ ಚಲೋ ಮಾಡಿರಿ ಇದು ಹಿಂಗ ಮಾಡಿ ಹಂಗ ಮಾಡಿದ್ರಿ ಹಂಗ ಮಾಡಿ ಹಿಂಗ ಮಾಡಿದ್ರಿ ಇದು ಹಿಂಗ ಮಾಡಿ ಹಂಗ ಮಾಡ್ಬೇಕಾಗಿತ್ತು ಹಂಗ ಮಾಡಿ ಹಿಂಗ ಮಾಡೋದು ಹಿಂಗ ಅಂದಿವ ಹಂಗ ನನ್ನ ಎರಡು ಮಾತಿ ಮುಗಿಸ್ತೀನಿ ಅಂದಿವ. ನಾನಲ್ಲ ಒಬ್ಬ ನನ್ನಂತ ಮಗಲ ಕೂತಿದ ತಮ್ಮ ನಿನ್ನ ಭಾಷಣ ಬರ್ತದಿಲ್ಲ ಅಂತ ಕೇಳ್ದ ಏನ್ ಬರುದಿಲ್ಲ ಅಂದಿವ. ಅವಾಗ ಇವ ಅಂದ ಒಂದು ಕೆಲಸ ಮಾಡಿ ನಾ ಹೇಳಿ ಕೊಡ್ತೀನಿ ಹಂಗ ಮಾತಾಡಿ ಅಂದ. ನನ್ನ ಇವ ಹೇಳಿಕೊಟ್ಟ ಇವ ವೇದಿಕೆ ಮೇಲೆ ನಿಂತು ಮಾತಾಡ್ದ. ಅದು ಒಂದ್ ಸರ್ಕಾರಿ ಆಸ್ಪತ್ರೆದೊಂದ ಅದು ಹೊಸ ಆಸ್ಪತ್ರೆ ಕಳಿಸಿದ್ರು ಅದ್ರ ಉದ್ಘಾಟನೆ ಇವನಿಗೆ ಕಳಿಸಿದ್ರು. ಅವಾಗ ವೇದಿಕೆ ಮೇಲೆ ನಿಂತು ಮಾತಾಡ್ದ ಈ ಊರಿಗೆ ಆಸ್ಪತ್ರೆ ಆಗಿದ್ದು ಬಹಳ ಸಂತೋಷ ಆಯ್ತು ಬಹಳ ಖುಷಿ ಆಯ್ತು. ಈ ಊರಿಗೆ ಎಂದೋ ಆಸ್ಪತ್ರೆ ಆಗ್ಬೇಕಾಗಿತ್ತು ಕರೆ ಏನೋ ಇವಾಗ ಆಗ್ಯದ ಇದು ಬಹಳ ಖುಷಿ ಆಯ್ತು. ಪ್ರತಿಯೊಂದು ಹಳ್ಳಿ ಹಳ್ಳಿಗಿಂತ ಆಸ್ಪತ್ರೆ ಆಗ್ಬೇಕು ಅದಕ್ಕೇನು ಸಹಕಾರ ಕೊಡ್ಬೇಕು ನಾ ಕೊಡ್ತೀನಿ ಅಂತೇಳಿ ಇಟ್ಟಂದು ಎರಡು ಮಾತು ಮುಗಿಸ್ರೀವ ಮುಗಿಸಣ. ಮುಂದೊಂದ ಮುರುಘಾನೂರ್ ಅಂತ ಊರಾಗ ಸರ್ಕಾರ ಶಾಲೆ ಉದ್ಘಾಟನೆ ಇತ್ತು ಮತ್ತೆ ಅಲ್ಲಿಗೆ ಕರೆಸಿದ್ರು ಇವ್ನಿಗೆ ಅಲ್ಲಿಗೆ ಹೋದಿವ ಹೋದ್ಕೊಂಡೆ ಅಲ್ಲಿ ಹೋಗಿ ಇದೇ ಭಾಷಣ ಬಿಗದ ಇವ್ನಿಗೆ ಬರ್ತಿದ್ರು ಮತ್ತೊಂದು ಭಾಷಣ ಅಲ್ಲಿ ಹೋಗಿ ಯಾವ್ರಿ ಕೈಯ ಮಾಯಿ ಕೊಟ್ರು ಕೊಟ್ಟವ್ರಿಗೆಲ್ಲ ನಮಸ್ಕಾರ ರೀ ಅಂದ. ಏನಿಲ್ಲ ಈ ನಮ್ಮೂರಿ ಸರ್ಕಾರ ಶಾಲೆ ಎಂದೂ ಆಗ್ಬೇಕಾಗಿತ್ತು ಹಿಂದಾಗ್ಯದ ಇದು ಬಹಳ ಖುಷಿ ಆಯ್ತು. ಪ್ರತಿಯೊಂದು ಹಳ್ಳಿ ಹಳ್ಳಿಗಿಂತ ಸರ್ಕಾರ ಶಾಲೆ ಆಗ್ಬೇಕು ಅದಕ್ಕೇನು ಸಹಕಾರ ಬೇಕು ನಾ ಕೊಡ್ತೀನಿ ಅಂತೇಳಿ ಅಲ್ಲಿ ಭಾಷಣ ಮುಗಿಸ್ರ. ಮುಂದಿನ ಊರಾಗ ಎದುರಿಗೆ ಹೋಗೋದಕ್ಕ ಒಂದು ಮುಲಕ್ ಸತ್ತಿತ್ತು ಅಲ್ಲಿ ಹೋಗೋಣ ಭಜನ ಹಚ್ಚಿದ್ರು. ಏ ಅವನಿಗೊಂದು ಎರಡು ಮಾತು ಮಾತಾಡ್ತಾನೆ ಕೂಡ್ರಿ ಅಂತೇಳಿ ಅವನಿಗೆ ವೇದಿಕೆ ಮೇಲೆ ನಿಂದ್ರಿಸಿ ಕೈಯ ಮಾಯಿ ಕೊಟ್ರು. ಅವಾಗ ಅಲ್ಲಿನೂ ಇದೇ ಭಾಷಣ ಬಿಗಂದ್ ಮಗ ಈ ಮುಲಕ್ ಸತ್ತಿದ್ ಬಹಳ ಖುಷಿ ಆಯ್ತು. ಈ ಮುಲಕ್ ಎಂದೋ ಸಾಯ್ಬೇಕಾಗಿತ್ತು ಇಂದ ಸತ್ತದ ಇಂತ ಮುಲಕ್ ಹಳ್ಳಿ ಹಳ್ಳಿ ಸಾಯ್ಬೇಕು ಅದಕ್ಕೇನು ಬೇಕು ಸಹಕಾರ ನಾ ಕೊಡ್ತೀನಿ ಅನ್ನತ್ತೀನಿ ಮಗ. ಬಿಟ್ಟಾರು ಅವರು ಹೆಣದವ್ರು ಅವ್ರು ಬಿಟ್ಟು ಇವ್ರು ಅಂಡಿ ಹಣ್ಣು ಪುಂಡಿ ತಲೆ ಮಾಡೋದಂತ ಹಾಗ ಭಾಷಣ ಮಾಡೋದು ಅಂತ ಸಲ ಕೆಲಸ ಅಲ್ಲ ಅದಕ್ಕೆ ಗುರುವೇ ನನಗ ಕಡಿಮೆ ಹಾವು ನನ್ನ ಸನಿಮೆ ಇದ್ದು ಸಾಧನ ಮಾಡ.